ವಿದ್ಯಾರ್ಥಿಗಳನ್ನು ತರಗತಿಗೆ ಸ್ವಾಗತ. ಸಾಮಾನ್ಯವಾಗಿ ಇಂದಿನ ಒಂದು ತರಗತಿಯಲ್ಲಿ ಸೀತಾದೇವಿಯನ್ನ ಆ ದಟ್ಟವಾದಂತಹ ಕಾಡಿಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ದಟ್ಟವಾದಂತಹ ಒಂದು ಅರಣ್ಯ ಅಂತಕ್ಕಂಥ ಸೀತಾದೇವಿಯ ಕಣ್ಣಿಗೆ ಯಾವ ರೀತಿ ಕಾಣಿತು ಅಂತಕ್ಕಂಥದನ್ನ ವೀಕ್ಷಿಸಿದ್ರಿ. ಸಾ ರಾತ್ರಿಯಂತೆ ಅಗಲಂತೆ ಪಗಲಂತೆ ದಿವದಂತೆ ಅಂದ್ರೆ ರಾತ್ರಿಯಂತೆ ಅಗಲಿನಂತೆ ಯಜ್ಞದಂತೆ ಸ್ವರ್ಗದಂತೆ ಆ ವರ ಪಯೋನಿಧಿಯಂತೆ ಅಲ್ಲಿನ ಸಮುದ್ರದಂತೆ ಅದರ ಜೊತೆಗೆ ಇಲ್ಲಿ ಕೈಲಾಸದ ಪರ್ವತದಂತೆ ಸಾ ನಿರುತ್ತಮ್ ಅಂದ್ರೆ ಯಾವಾಗಲೂ ಸೂರ್ಯ ಚಂದ್ರ ಅಗ್ನಿ ಆಗಿರ್ತಕ್ಕಂಥವರ ಇಂದ್ರ ಮತ್ತು ಶಿವ ಇವರುಗಳ ನಿವಾಸ ಸ್ಥಳವಾಗಿ ದುರದಂತೆ ಕೊಳದಂತೆ ಅಂದ್ರೆ ಯುದ್ಧ ಭೂಮಿಯಂತೆ ಅದರ ಜೊತೆಗೆ ಸರೋವರದಂತೆ ಸಮುದ್ರದಂತೆ ಶರ ಪುಂಡರಿಕ ವಿದ್ರುಮ ಅಂದ್ರೆ ಹುಲಿ ಮತ್ತು ಕರ್ಣಗಳಿಂದ ಕೂಡಿರ್ತಕ್ಕಂತಹ ಹುಲ್ಲುಗಾವಲಿನಿಂದ ಕೂಡಿರ್ತಕ್ಕಂತಹ ಮರಗಿಡಗಳಿಂದ ಕೂಡಿರ್ತಕ್ಕಂತಹ ಆ ದಟ್ಟವಾದಂತಹ ಒಂದು ಅರಣ್ಯ ಸೀತಾದೇವಿಯ ಕಣ್ಣಿಗೆ ಘೋರವಾಗಿ ಕಾಣಿಸುತ್ತೆ. ಈಗ ಆ ಸೀತಾದೇವಿ ಲಕ್ಷ್ಮಣರನ್ನ ಪ್ರಶ್ನೆಯನ್ನ ಮಾಡ್ತಾಳೆ. ಯಾವಾಗ ದಟ್ಟವಾದಂತಹ ಭಯಂಕರವಾದಂತಹ ಕಾಡನ್ನ ಪ್ರವೇಶ ಮಾಡ್ತಾರೋ ಆ ಭಯಂಕರವಾದಂತಹ ಕಾಡು ಸೀತಾದೇವಿಯ ಕಣ್ಣಿಗೆ ಈ ರೀತಿ ಭಾಸವಾಗುತ್ತೋ ಆಗ ಈ ಸೀತೆ ಲಕ್ಷ್ಮಣನಿಗೆ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನಂತ ನೋಡಿ, ಎಲ್ಲಿ ಮುನಿಪೋತ್ತಮರ ಪಾವನದ ವನದಡಿಗಳು ಎಲ್ಲಿ ಎಲ್ಲಿ ಮುನಿಪೋತ್ತಮರ ಪಾವನದ ವನದಡಿಗಳು ಎಲ್ಲಿ ಸಿದ್ಧ ಆಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ ಸುಹೃದಿಗಳ ಕಂಪುವಿನ ಹೊಗೆದೊಳ ಅಗ್ನಿ ಪೋತದ ಕುಟೇಯಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು ಎಲ್ಲಿ ಅಲ್ಲಿ ಒಯ್ಯದೆ ದಾರುಣ ದಾರುಣ ಕಟ್ಟದಿವಿಗೆ ಏಕಯ್ಯ ತಂದೆ ಸೌಮಿತ್ರಿ ಏನೆಂದು ಜಾನಕಿ ಸುಯ್ದಳು. ಅಂದ್ರೆ ಎಲ್ಲಿ ಮುನಿಪೋತ್ತಮರ ಪಾವನದ ವನದಡಿಗಳಲ್ಲಿ ಅಂದ್ರೆ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ವನ ಸ್ಥಳಗಳು ಅಂತಕ್ಕಂಥದ್ದು ಎಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಅಯೋಧ್ಯ ನಗರದಲ್ಲಿರ್ತಕ್ಕಂತಹ ದಶರಥ ಮಹಾರಾಜನಾಗಿರ್ತಕ್ಕಂತಹ ದಶರಥ ಮಹಾರಾಜನ ಮಗ ಆಗಿರ್ತಕ್ಕಂತಹ ಶ್ರೀರಾಮನ ಹೆಂಡತಿ ಯಾರು ಸೀತಾದೇವಿ ಅಂತ ಅಯೋಧ್ಯಪುರದಲ್ಲಿ ಪ್ರತಿ ದಿನ ಅಂತಕ್ಕಂಥದ್ದು ವೇದ ಪಠನಗಳಿಂದ ಅಥವಾ ಮಂತ್ರಘೋಷಗಳಿಂದ ಅಥವಾ ಪವಿತ್ರವಾದಂತಹ ಒಂದು ಸ್ಥಳಗಳನ್ನ ನೋಡ್ತಾ ಇದ್ದಂತಹ ಅವಳು ಯಾರು ಸೀತೆ. ಆದ್ರೆ ಈಗ ಎಲ್ಲಿದ್ದಾಳೆ? ದಟ್ಟವಾದಂತಹ ಒಂದು ಕಾಡಿನಲ್ಲಿ ಇದ್ದಾಳೆ. ಯಾವ ರೀತಿ ರಾತ್ರಿಯಂತೆ ಅಗಲಿನಂತೆ ಯಜ್ಞದಂತೆ ದಿವದಂತೆ ಆಲಿನ ಸಮುದ್ರದಂತೆ ಕೈಲಾಸದ ಪರ್ವತದಂತೆ ಸೂರ್ಯ ಚಂದ್ರ ವಿಷ್ಣು ಅಗ್ನಿ ಸ ಇವರೆಲ್ಲರೂ ಸಹ ನಿವಾಸ ಸ್ಥಳದಂತೆ ಯುದ್ಧ ಭೂಮಿಯಂತೆ ಸರೋವರದಂತೆ ಸಮುದ್ರದಂತೆ ಸ ಹುಲಿ ಸಿಂಹ ಮತ್ತು ಕರಡಿಗಳಿಂದ ಕೂಡಿರತಕ್ಕಂತಹ ಈ ಮಹಾದಟ್ಟವಾದಂತಹ ಅರಣ್ಯ ಯಾವ ಘೋರವಾಗಿ ಕಾಣಿಸುತ್ತಾ ಆಗ ಸೀತೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲಿ ಮುನಿಪೋತ್ತಮರ ಭಾವನದ ವನದಡಿಗಳಲ್ಲಿ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ವನ ಪ್ರದೇಶಗಳ ಎಲ್ಲಿ ಅದರ ಜೊತೆಗೆ ಸಿದ್ಧರುಗಳ ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಸಿದ್ಧರುಗಳ ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾದಂತಹ ಸ ಮಂಗಳಕರವಾದಂತಹ ಸ್ಥಳಗಳ ಎಲ್ಲಿ ನೋಡಿ. ಎಲ್ಲಿ ಮುನಿಪೋತ್ತಮರ ಪೌರದ ವನದಡಿಗಳಲ್ಲಿ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ವನ ಪ್ರದೇಶಗಳು ಎಲ್ಲಿ ಅದರ ಜೊತೆಗೆ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳಲ್ಲಿ ಸಿದ್ಧರುಗಳ ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ಮಂಗಳಕರವಾದಂತಹ ಸ್ಥಳಗಳು ಎಲ್ಲಿ ಅಂತ ಸಮನಾಗಿ ಪ್ರತಿ ದಿವಸ ಅಂತಹ ಒಂದು ಸ್ಥಳದಲ್ಲಿ ಅದನ್ನ ಆ ವೀಕ್ಷಣೆ ಮಾಡ್ತಾ ಇದ್ದಂತ ಯಾರಂತಂದ್ರೆ ಸೀತೆ. ಅದನ್ನೇ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಎಲ್ಲಿ ಮುನಿಪೋತ್ತಮರ ಪವನದ ವನದಡಿಗಳಲ್ಲಿ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ವನ ಪ್ರದೇಶಗಳಲ್ಲಿ ಸಿದ್ಧರುಗಳ ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಮಂಗಳಕರವಾದಂತಹ ಸ್ಥಳಗಳು ಎಲ್ಲಿ? ಸುಹೃದಿಗಳ ಕಂಪುಗದ ಹೊಗೆದ ಅಗ್ನಿ ಹೋತ್ರ ಕುಟೇರಗಳಲ್ಲಿ ಅಂದ್ರೆ ಸುಹೃದಿಗಳಂದ್ರೆ ಇಲ್ಲಿ ಸುಗಂಧಗಳಿಂದ ಕೂಡಿರ್ತಕ್ಕಂತಹ ಸುಗಂಧದಿಂದ ಕೂಡಿರ್ತಕ್ಕಂತಹ ಹೋಮಕ್ಕೆ ಸಮರ್ಪಿಸುವಂತಹ ಅಂದ್ರೆ ಯಜ್ಞ ಕುಂಡಗಳನ್ನ ಆಚರಣೆಯನ್ನ ಮಾಡ್ತಾ ಇದ್ದಂತಹ ಯಜ್ಞ ಕುಂಡಗಳನ್ನ ಮಾಡ್ತಾ ಇದ್ದಂತಹ ಸ ಕುಟೀರಗಳಿಂದ ಕೂಡಿರ್ತಕ್ಕಂತಹ ಮಂಗಳಕರವಾದಂತಹ ಸ್ಥಳಗಳು ಅದನ್ನೇ ಸುಹೃದಿಗಳ ಕೊಂಬೆಗಳ ಹೊಲೆಗಳು ಅಗ್ನಿ ಅಂದ್ರೆ ಹೋಮಕ್ಕೆ ಸಮರ್ಪಿಸುವಂತಹ ಸುವಾಸನೆಯಿಂದ ಕೂಡಿರ್ತಕ್ಕಂತಹ ಹೋಮಕ್ಕೆ ಸಮರ್ಪಿಸುವಂತಹ ಅಗ್ನಿ ಕುಂಡಗಳು ಅಂತಕ್ಕಂಥದ್ದು ಎಲ್ಲಿ? ಸುವಾಸನೆಯಿಂದ ಕೂಡಿರ್ತಕ್ಕಂತಹ ಹೋಮಕ್ಕೆ ಸಮರ್ಪಿಸುವಂತಹ ಅಗ್ನಿ ಕುಂಡಗಳು ಅಂತಕ್ಕಂಥದ್ದು ಎಲ್ಲಿ? ಸ
ಅಗ್ನಿ ಹೋಗ್ತದ ಕುಟೀರಗಳಲ್ಲಿ ಕುಟೀರಗಳಂತದೆ ಇಲ್ಲಿ ಗುಡಿಸಲುಗಳು ಅಂದ್ರೆ ಗುಡಿಸಲುಗಳ ಮುಂದೆ 45 ಜನ 16 ಜನ ಆಗಿರ್ತಕ್ಕಂತ ಸಿದ್ಧರುಗಳು ಮುನಿಗಳಾಗಿರ್ತಕ್ಕಂತ ಕೂತ್ಕೊಂಡು ಸೊ ಏನ್ ಮಾಡ್ತಾರ ಅಂತಂದ್ರೆ ಹೋಮಗಳನ್ನ ಸಮರ್ಪಣೆ ಮಾಡ್ತಾ ಇರ್ತಾರೆ ಅಗ್ನಿಯಲ್ಲಿ ಸ ಆ ಬೆಂಕಿಯಲ್ಲಿ ಆ ಎಣ್ಣೆ ಅಂತಕ್ಕಂಥದ್ದು ತುಪ್ಪ ಅಂತಕ್ಕಂಥದ್ದು ಸುರಿಯುವಂತಹ ಮುಖಾಂತರ ಹೋಮಗಳನ್ನ ಸಮರ್ಪಣೆ ಮಾಡ್ತಾ ಇರ್ತಾರೆ ಮಂತ್ರ ಘೋಷಗಳನ್ನ ಪಠನೆ ಮಾಡ್ತಾ ಇರ್ತಾರೆ ಅಂತಹ ಒಂದು ಹೋಮಕ್ಕೆ ಸಮರ್ಪಿಸುವಂತಹ ಸುವಾಸನೆಯಿಂದ ಕೂಡಿರ್ತಕ್ಕಂತಹ ಹೋಮಕ್ಕೆ ಸಮರ್ಪಿಸುವಂತಹ ಅಗ್ನಿ ಕುಂಡಗಳು ಅಂತಕ್ಕಂಥದ್ದು ಎಲ್ಲಿ ಅಗ್ನಿ ಕುಂಡಗಳು ಕುಟೀರಗಳು ಅಂತಂದಲ್ಲಿ ಗುಡಿಸಲುಗಳು ಹೋಮಕ್ಕೆ ಸಮರ್ಪಿಸುವಂತಹ ಅಗ್ನಿ ಕುಂಡಗಳಿಂದ ಕೂಡಿರ್ತಕ್ಕಂತಹ ಗುಡಿಸಲುಗಳ ಎಲ್ಲಿ ಅದರ ಜೊತೆಗೆ ಅಲ್ಲಿಗೆ ಇಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಬರೆಗಳಲ್ಲಿ ನನಗೆ ಪರಿಚಿತವಾಗಿರ್ತಕ್ಕಂತ ವೇದ ಶಾಸ್ತ್ರ ಪಠನಗಳಿಂದ ಕೂಡಿರ್ತಕ್ಕಂತಹ ಧ್ವನಿಗಳು ಅಂತಕ್ಕಂಥದ್ದು ಎಲ್ಲಿ ಅಂತ ಶಬ್ದಗಳೇ ನನಗೆ ಕೇಳಿಸ್ತಾ ಇಲ್ಲ ಇಲ್ಲಿ ಸ ಗೋವರವಾದಂತಹ ಒಂದು ಹುಲಿ ಕರಡಿ ಸಿಂಹಗಳಿಂದ ಕೂಡಿರ್ತಕ್ಕಂತಹ ಭಯಂಕರವಾದ ಕಾಡೆ ಕಾಣಿಸ್ತಾ ಇಲ್ಲ ಹೊರತು ನನಗೆ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಆಶ್ರಮಗಳು ಕಾಣಿಸ್ತಾ ಇಲ್ಲ ಸಿದ್ಧರು ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾದ ವನಪ್ರದೇಶಗಳು ಕಾಣಿಸ್ತಾ ಇಲ್ಲ ಸಿದ್ಧರು ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಮಂಗಳಕರವಾದಂತಹ ಸ್ಥಳಗಳು ನನಗೆ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ಹೋಮಕ್ಕೆ ಸಮರ್ಪಿಸುವಂತಹ ಸುವಾಸನೆಯಿಂದ ಕೂಡಿರ್ತಕ್ಕಂತಹ ಅಗ್ನಿ ಕುಂಡಗಳು ಅಂತಕ್ಕಂಥ ನನಗೆ ಕಾಣಿಸ್ತಾ ಇಲ್ಲ ಅದರ ಜೊತೆಗೆ ನನಗೆ ಪರಿಚಿತವಾಗಿರ್ತಕ್ಕಂತಹ ವೇದ ಶಾಸ್ತ್ರ ಪಠನಗಳಿಂದ ಕೂಡಿರ್ತಕ್ಕಂತಹ ಧ್ವನಿಗಳಲ್ಲಿ ಶಬ್ದಗಳಲ್ಲಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಏಕಯ್ಯ ತಂದೆ ಇಲ್ಲಿಗೆ ಯಾಕಪ್ಪ ಕಳೆದುಕೊಂಡು ಬಂದೆ ಲಕ್ಷ್ಮಣ ಅಂತ ಹೇಳ್ಬಿಟ್ಟ ದಾರುಣ ದಾರುಣದ ಪಟ್ಟಣಿಗೆ ಏಕಯ್ಯ ತಂದೆ ಸೌಮಿತ್ರಿ ಏನೆಂದು ಜಾಣಕೆ ಸುರಿದಳೋ ಅಂತ ಇಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳಲ್ಲಿ ನನಗೆ ಪರಿಚಿತವಾಗಿರ್ತಕ್ಕಂತಹ ವೇದ ಶಾಸ್ತ್ರ ಧ್ವನಿಗಳು ಅಂತಕ್ಕಂಥದ್ದು ನನಗೆ ಪರಿಚಿತವಾದಂತಹ ವೇದ ಶಾಸ್ತ್ರ ಪಠನಗಳಿಂದ ಕೂಡಿರ್ತಕ್ಕಂತಹ ಧ್ವನಿಗಳು ಶಬ್ದಗಳು ಅಂತಕ್ಕಂಥದ್ದು ಎಲ್ಲಿ ಅಲ್ಲಿ ಗೊಯ್ಯದೆ ಅಂತಹ ಪ್ರದೇಶಕ್ಕೆ ನನ್ನನ್ನು ಕರೆದುಕೊಂಡು ಹೋಗದೆ ಅಲ್ಲಿ ಗೊಯ್ಯದೆ ಅಂತಹ ಪ್ರದೇಶಕ್ಕೆ ನನ್ನನ್ನು ಕರೆದುಕೊಂಡು ಹೋಗದೆ ಎಂತಹ ಪ್ರದೇಶಕ್ಕೆ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾದಂತಹ ವನ ಪ್ರದೇಶಗಳಲ್ಲಿ ಸಿದ್ಧರು ಆಶ್ರಮಗಳಿಂದ ಕೂಡಿರ್ತಕ್ಕಂತಹ ಮಂಗಳಕರವಾದಂತಹ ಸ್ಥಳಗಳಲ್ಲಿ ಸುವಾಸನೆಯಿಂದ ಹೋಮಕ್ಕೆ ಸಮರ್ಪಿಸುವಂತಹ ಒಂದು ಅಗ್ನಿ ಕುಂಡಗಳು ಅಂತಕ್ಕಂಥದ್ದು ಎಲ್ಲಿ ಮತ್ತು ನನಗೆ ಪರಿಚಿತವಾಗಿರ್ತಕ್ಕಂತಹ ವೇದ ಶಾಸ್ತ್ರ ಪಠನಗಳಿಂದ ಕೂಡಿರ್ತಕ್ಕಂತಹ ಶಬ್ದಗಳು ಅಂತಕ್ಕಂಥದ್ದು ಎಲ್ಲಿ ಧ್ವನಿಗಳು ಅಂತಕ್ಕಂಥದ್ದು ಎಲ್ಲಿ ಅಲ್ಲಿ ಗೊಯ್ಯದೆ ಅಂತಹ ಪ್ರದೇಶಕ್ಕೆ ನನ್ನನ್ನ ಕರೆದುಕೊಂಡು ಹೋಗದೆ ದಾರುಣ ದಾರುಣದ ಕಟ್ಟಡವಿಗೆ ಏಕಯ್ಯ ತಂದೆ ಸೌಮಿತ್ರಿ ಅಂದ್ರೆ ದಾರುಣ ದಾರುಣ ಅತಿ ಭಯಂಕರ ದಾರುಣ ದಾರುಣ ಅಂದ್ರೆ ಅತಿ ಭಯಂಕರವಾಗಿರ್ತಕ್ಕಂತಹ ಕಟ್ಟಡವಿಗೆ ದಟ್ಟವಾದಂತಹ ಒಂದು ಕಾಡಿನೊಳಗೆ ಅರಣ್ಯಕ್ಕೆ ನನ್ನ ಏಕಪ್ಪ ಕರೆದುಕೊಂಡು ಬಂದೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಜಾನಕಿ ಸುಯ್ದಳು ಜಾನಕಿ ನುಟ್ಟಿಸರನ್ನ ಬಿಡ್ತಾಳೆ ದುಃಖವನ್ನ ಪಡ್ತಾಳೆ ಅದನ್ನ ಇಲ್ಲಿ ಎಲ್ಲಿ ಮುನಿಪೋತ್ತಮರ ಪಾವನದ ವನಗಳಲ್ಲಿ ಋಷಿ ಮುನಿಗಳಿಂದ ಕೂಡಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ವನ ಪ್ರದೇಶಗಳಲ್ಲಿ ಸಿದ್ಧಾಶ್ರಮಗಳು ಸಿದ್ಧರುಗಳ ಆಶ್ರಮಗಳಿಂದ ಕೂಡಿರುವಂತಹ ಮಂಗಳಕರವಾದಂತಹ ಸ್ಥಳಗಳು ಎಲ್ಲಿ ಸುಭಿವಿಗಳ ಕುಂಪೆಗಳ ಹೊಗೆದ ಅಗ್ನಿ ಅಂದ್ರೆ ಸುವಾಸನೆಯಿಂದ ಕೂಡಿರ್ತಕ್ಕಂತಹ ಹೋಮಕ್ಕೆ ಸಮರ್ಪಿಸುವಂತಹ ಅಗ್ನಿ ಕುಂಡಗಳು ಅಂತಕ್ಕಂಥದ ಎಲ್ಲಿ ಯಜ್ಞ ಯಾಗಾದಿಗಳಿಗೆ ಸಮರ್ಪಣೆ ಮಾಡತಕ್ಕಂತಹ ಅಗ್ನಿ ಕುಂಡಗಳು ಅಂತಕ್ಕಂಥದ ಎಲ್ಲಿ ಅಲ್ಲಿ ಗೊಯ್ಯ ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ದಿನಗಳಲ್ಲಿ ನನಗೆ ಪರಿಚಿತವಾಗಿರ್ತಕ್ಕಂತಹ ನಾನು ಯಾವಾಗಲೂ ಕೇಳ್ತಾ ಇದ್ದಂತಹ ವೇದ ಶಾಸ್ತ್ರ ಧ್ವನಿಗಳಾಗಿರ್ತಕ್ಕಂತಹ ವೇದ ಶಾಸ್ತ್ರ ಮಂತ್ರ ಪಠನಗಳಿಂದ ಕೂಡಿರ್ತಕ್ಕಂತಹ ಧ್ವನಿಗಳೇ ನನಗೆ ಕೇಳಿಸ್ತಾ ಇಲ್ಲ ಶಬ್ದಗಳೇ ಕೇಳಿಸ್ತಾ ಇಲ್ಲ ಅಂತಹ ಪ್ರದೇಶಕ್ಕೆ ನನ್ನನ್ನ ಕರೆದುಕೊಂಡು ಹೋಗದೆ ದಾರುಣ ದಾರುಣದ ಅತಿ ಭಯಂಕರವಾಗಿರ್ತಕ್ಕಂತಹ ಈ ಕಟ್ಟಡವಿಗೆ ಈ ದಟ್ಟವಾದಂತಹ ಒಂದು ಅರಣ್ಯ ಪ್ರದೇಶಕ್ಕೆ ಏಕಯ್ಯ ತಂದೆ ಸೌಮಿತ್ರಿ ಇಲ್ಲಿ ಏಕಪ್ಪ ಕರೆದುಕೊಂಡು ಬಂದೆ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಸೌಮಿತ್ರಿ ಏನೆಂದು ಹೇಳಪ್ಪ ಸೌಮಿತ್ರಿ ಹೇಳಪ್ಪ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಇಲ್ಲಿ ಜಾನಕಿ ಆಗಿರ್ತಕ್ಕಂಥವಳು ದುಃಖವನ್ನ ಪಡ್ತಾಳೆ ನಿಟ್ಟುಸಿರನ್ನ ಬಿಡ್ತಾಳೆ ಈಗ ಅವರಿಗೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಿದ್ದಾನೆ ಯಾರು ಲಕ್ಷ್ಮಣ ಯಾಕೆ ಈಗಾಗಲೇ ಅಣ್ಣ ಏನ್ ಮಾಡಿದ್ದಾನೆ ಆಜ್ಞೆಯನ್ನು ಮಾಡಿದ್ದಾರೆ ಏನಂತ ಸೀತೆಯನ್ನ ಕರೆದುಕೊಂಡು ಹೋಗಿ ದಟ್ಟವಾದಂತಹ ಕಾಡಿನಲ್ಲಿ ಬಿಟ್ಟು ಬಾ ಗೋವರವಾದಂತಹ ಕಾಡಿನಲ್ಲೇ ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅಣ್ಣ ಆಗಿರ್ತಕ್ಕಂಥ ಆಜ್ಞೆಯನ್ನು ಮಾಡಿದ್ದಾರೆ ಆ ಅಣ್ಣನ ಆಜ್ಞೆಯನ್ನ ಮೀರಲಾರದೆ
ಸೀತೆಯನ್ನ ಕರೆದುಕೊಂಡು ಬಂದಿದ್ದಾರೆ. ಈಗ ಸೀತೆ ಕೇಳ್ತಾ ಇರತಕ್ಕಂತ ಪ್ರಶ್ನೆಗೆ ಉತ್ತರವನ್ನ ನೀಡಲಾರದೆ ಯಾವ ರೀತಿ ಅವರು ದುಃಖವನ್ನ ಪಡ್ಕೊಂಡು ಆ ವಿಚಾರವನ್ನ ತಿಳಿಸ್ತಾರೆ ಅಂತಕ್ಕಂತ ನಾವು ಮುಂದಿನ ತರಗತಿಯಲ್ಲಿ ಹೇಳೋಣ. ಸಹಿ ತರಗತಿಗೆ ಬಂದನೆಗಳು. ಸಹ ಇಲ್ಲಿ ಗಮನಿಸ್ಬೇಕು ಇವ ಮುನಿ. ಸಹ ಇಲ್ಲಿ ಗಮನಿಸಿ, ಮುನಿ ಅಂದ್ರೆ ಇಲ್ಲಿ ಮುನಿ ಅಂದ್ರೆ ಒಂದರ್ಥ, ಸಹಿ ಋಷಿ. ಮುನಿ ಅಂದ್ರೆ ಒಂದರ್ಥ ಋಷಿ, ಇನ್ನೊಂದರ್ಥ ಕೋಪ. ಮುನಿ ಅಂದ್ರೆ ಒಂದರ್ಥ ಋಷಿ, ಇನ್ನೊಂದರ್ಥ ಕೋಪ ಅಂತ ನಾವ್ ಹೇಳ್ತೀವಿ. ಇನ್ನ ಎಲ್ಲಿ ಬರತಕ್ಕಂತಹ ಅಗ್ನಿ ಅಂತಕ್ಕಂಥದ್ದು ಬೆಳಗಿನ ಬಂದಿದೆ. ಇನ್ನ ಸ ಕುಟೀರಗಳು ಅಂತಕ್ಕಂಥದ್ದು ಗುಡಿಸಿಲುಗಳು ಅಂತಕ್ಕಂಥದ್ದು, ಸ ಕಟ್ಟಳವಿ ಅಂತಂದ್ರೆ ದಟ್ಟವಾದಂತಹ ಒಂದು ಅಡವಿ ಅಂತಕ್ಕಂಥದ್ದು. ಸ ಇದು ಇಷ್ಟರಲ್ಲಿ ಇದರಲ್ಲಿ ಇಷ್ಟು ಬರ್ತದೆ. ಮುನಿ ಅಂತಕ್ಕಂತಹ ಒಂದು ಪದಕ್ಕೆ ಇಲ್ಲಿ ಸಮಾನವಾಗಿ ನಾನಾ ಪದ. ಮುನಿ ಅಂದ್ರೆ ಋಷಿ, ಇನ್ನೊಂದಂತ ಕೋಪ ಅಂತಕ್ಕಂತಹ ಒಂದು ಅರ್ಥವನ್ನ ನಾವು ಕಂಡ್ರಿ. ಸ ಇನ್ನು ಮುಂದಿನ ಪ್ರತಿಭಾವನ್ನ ಮುಂದಿನ ತರಗತಿಯಲ್ಲಿ ಹೆಚ್ಚಿಸೋಣ. ಈ ತರಗತಿಗೆ ಬಂದ